ನನಗೆ ನಂಬಿಕೆ ಇದೆ, ಪಾಸಿಟಿವ್ ಕ್ಯಾಂಪೇನ್ ಇರುತ್ತೆ ಆ್ಯಂಡ್ ಫೈನಲಿ ನಮ್ಮ ರಿಸಲ್ಟು ಒಳ್ಳೆ ಬರುತ್ತೆ ಅಂತ. ಅವ್ರಿಗೆ ಮೂರು ಸಾರಿ ಅವಕಾಶ ಕೊಟ್ಟಿದ್ದೀರಾ, ನನಗೆ ಅವಕಾಶ ಕೊಡಿ ಈ ಸಾರಿ. ಎಲೆಕ್ಟ್ ಆದರೆ ನೆಕ್ಸ್ಟ್ 5 ಇಯರ್ಸ್ನಲ್ಲಿ ನೋಡಿ ಏನು ಅಭಿವೃದ್ಧಿ ಆಗುತ್ತೆ ಬೆಂಗಳೂರು ಸೆಂಟ್ರಲ್ನಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ ಭಾಳ ಒಳ್ಳೆ ಕ್ಯಾಂಡಿಡೇಟ್ನ ಅವರು ನೇಮಕ ಮಾಡಿದ್ದಾರೆ. ಇಲ್ಲೂ ನಮಗೆ ಭರೋಸೆ ಇದೆ, ಜನ ನಮಗೆ ಆಶೀರ್ವಾದ ಮಾಡ್ತಾರಂತ. ಈ ಸರ್ತಿ ನಾವು 10,000 ಆದರೂ ಒಂದು ಲೀಡ್ ಕೊಟ್ಟು ಮನ್ಸೂರ್ ಅಲಿಖಾನ್ ಅವ್ರನ್ನ ಗೆಲ್ಲಿಸಿ ಲೋಕಸಭೆ ಕಳಿಸ್ತೀವಿ. ಒಳ್ಳೆ ಪಾಸಿಟಿವ್ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ, ಉತ್ಸಾಹ ನೋಡಿ, ಕಾರ್ಯಕರ್ತರು ಬರ್ತಾ ಇದ್ದಾರೆ. ನಮ್ಮ ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ, ಒಂದು ನನಗೆ ನಂಬಿಕೆ ಇದೆ ಇದು ಪಾಸಿಟಿವ್ ಕ್ಯಾಂಪೇನ್ ಇರುತ್ತೆ ಆ್ಯಂಡ್ ಫೈನಲಿ ನಮ್ಮ ರಿಸಲ್ಟು ಒಳ್ಳೆ ಬರುತ್ತೆ ಅಂತ. ನೀವು ನೋಡಿದ್ದೀರಾ, ಕಾಂಗ್ರೆಸ್ ಇಸ್ ಪ್ರೋ ಪೀಪಲ್ ಗೌರ್ಮೆಂಟ್. ನೀವು ನಮ್ಮ 5 ಗ್ಯಾರಂಟೀಸ್ ನೋಡಿ, ನಮ್ಮ ಪ್ರಾಮಿಸಸ್ ನೋಡಿ. ನಮ್ಮ 1 ವರ್ಷ ಆಗಿಲ್ಲ ಗೌರ್ಮೆಂಟ್ ಬಂದು, 5 ಗ್ಯಾರಂಟಿ ಪ್ರಾಮಿಸ್ ಮಾಡಿದ್ವಿ, ಅದು ಮಾಡಿದ್ದೀವಿ. ನಮ್ಮ ಕ್ಷೇತ್ರ ಎಂ ಪಿ ಅವರ ಪ್ರೀವಿಯಸ್ ಮ್ಯಾನಿಫೆಸ್ಟೋನಲ್ಲಿ ಏನು ಪ್ರಾಮಿಸ್ ಮಾಡಿದ್ದಾರೆ ಬೆಂಗಳೂರಿಗೋಸ್ಕರ, ಅದು ಬನ್ನಿ ಡಿಬೇಟ್ ಮಾಡೋಣ, ಫುಲ್ಫಿಲ್ ಮಾಡಿದ್ದಾರೆ. ಅದೇ ಡಿಫ್ರೆನ್ಸು. ಕಾಂಗ್ರೆಸ್ಸು ಏನು ಹೇಳುತ್ತೆ ಅದು ಮಾಡುತ್ತೆ, ಬೇರೆ ಪಕ್ಷವರು ಅದು ಮಾಡಲ್ಲ. ಸೊ ಅದಕ್ಕೆ ಜನರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು. ಆ್ಯಂಡ್ ಕರ್ನಾಟಕನಲ್ಲಿ ಸಂಸದಲ್ಲಿ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಕರ್ನಾಟಕ ಬಗ್ಗೆ. ನಮ್ಮ ಡ್ರಾಟ್ ಸಿಚುವೇಶನ್ ಇದೆ, ಅವಾಗ ಮಾತಾಡಿದ್ದಾರಾ? ಅರ್ಬನ್ ರೈಲ್ವೆ ಇಶ್ಯೂ ಇದೆ, ಅದು ಮಾತಾಡಿದ್ದಾರಾ? ಫ್ಲಡ್ಡಿಂಗ್ ಇಶ್ಯೂ ಮೇಲೆ ಮಾತಾಡಿದ್ದಾರಾ? ಎಷ್ಟು ಫಂಡ್ ಬಂದಿದ್ದಾರೆ? ಅದು ಬೇಸ್ಡ್ ಆನ್ ಡೆವಲಪ್ಮೆಂಟ್ ಮಾತಾಡೋಣ, ಅದು ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಮಾತಾಡೋಣ. ಅವ್ರಿಗೆ 3 ಸಾರಿ ಅವಕಾಶ ಕೊಟ್ಟಿದ್ದೀರಾ, ನನಗೆ ಅವಕಾಶ ಕೊಡಿ ಈ ಸಾರಿ. ಮಂಜೂರ್ ಅಲಿಖಾನ್ ಅವರ ಸ್ಟ್ರೆಂತ್ ಏನು ಸರ್? ನನ್ನ ಸ್ಟ್ರೆಂತು, ನಾನು ಕಡಿಮೆ ಮಾತಾಡ್ತೀನಿ, ಕೆಲಸ ಜಾಸ್ತಿ ಮಾಡ್ತೀನಿ. ನನ್ನ ಸ್ಟ್ರೆಂತು ಒಂದು ಟಾಸ್ಕ್ ಕಂಪ್ಲೀಟ್ ಮಾಡೋದು, ಅದು ನನ್ನ ಸ್ಟ್ರೆಂತು. ಸೊ ನನ್ನ ಸ್ಟ್ರೆಂತು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಖಂಡಿತ ನೋಡಿ, ನನಗೆ ಒಂದು ಚಾನ್ಸ್ ಕೊಡಿ. 5 ವರ್ಷ ನನ್ನ ಎಲೆಕ್ಟ್ ಆದರೆ ನೆಕ್ಸ್ಟ್ 5 ಇಯರ್ಸ್ನಲ್ಲಿ ನೋಡಿ ಏನು ಅಭಿವೃದ್ಧಿ ಆಗುತ್ತೆ ಬೆಂಗಳೂರು ಸೆಂಟ್ರಲ್ನಲ್ಲಿ. ನನಗೆ ವಿಶ್ವಾಸ ಇದೆ 1 ಲಕ್ಷ ಓಟಿಂದ ಗೆಲ್ತೀನಿ ಅಂತ. ವೋಟರ್ಸ್ಗೆ ಅದೇ ಹೇಳೋದು, ನೀವು ಇನ್ಫಾರ್ಮ್ ಡಿಸಿಷನ್ ತಗೊಳ್ಳಿ, ನೀವು ಏನು ನಿಜ ಇದೆ ಅದು ನೋಡಿ ವೋಟ್ ಮಾಡಿ, ನನಗೆ ವೋಟ್ ಮಾಡಿ ಅಂತ ಹೇಳ್ತೀನಿ. ಮೊದಲಾಗಿ ನಾನು ಮುದಬ್ಬಿರ್ ಅಹಮದ್ ಖಾನ್ ಅಂತ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಉಪಾಧ್ಯಕ್ಷ ಆಗಿದ್ದೀನಿ ನಾನು. ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಈಗ ಜನ ಆಗಲೇ 3 ಬಾರಿ ಅವ್ರಿಗೆ ಆಯ್ಕೆ ಮಾಡಿ ಗೆಚ್ಚಿ ಅವ್ರಿಗೆ ಲೋಕಸಭೆಗೆ ಕಳಿಸಿದ್ದಾರೆ. ಅವ್ರ ಕೊಡುಗೆ ಬ್ಯಾಂಗ್ಳೂರು ಸೆಂಟ್ರಲ್ಗೂ ಏನು ಕೇಳು ಯಾರಿಗೂ ಕೇಳೂ 0 ಅಂತ ಹೇಳ್ತಾರೆ. ಈಗ ನಾವು ಹೇಳೋದು, ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಜನ ಆಲ್ರೆಡಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಏನು ಅವರು ಇಷ್ಟವರೆಗೂ ಅವರು ಒಂದು ನಯಾ ಪೈಸೆ ಕೆಲಸ ಮಾಡಿಲ್ಲ ಅಂತ ಜನ ಹೇಳ್ತಾವ್ರೆ. ಇವರು ನಮ್ಮ ಕ್ಯಾಂಡಿಡೇಟು, ನಮ್ಮ ಕಾಂಗ್ರೆಸ್ ಹೈಕಮಾಂಡು ಭಾಳ ಒಳ್ಳೆ ಕ್ಯಾಂಡಿಡೇಟ್ನ ಅವರು ನೇಮಕ ಮಾಡಿದ್ದಾರೆ. ಅವರು ಒಂದು ವಿದ್ಯಾವಂತ ಆಗಿದ್ದಾರೆ, ಎಜುಕೇಷನಿಸ್ಟು. ಅವರು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಓನ್ ಮಾಡ್ತವ್ರೆ, ಮತ್ತು ಅವರು CBSE ಸ್ಕೂಲ್ ಅಸೋಸಿಯೇಷನ್ ಅವರು ಸೆಕ್ರೆಟ್ರಿ ಆಗಿದ್ದಾರೆ. ಮತ್ತು ತೆಲಂಗಾಣದಲ್ಲಿ ಅವರು ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರು ಮುಖ್ಯ ಪಾತ್ರ ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಅವರು ಸುಮಾರು 6-7 ತಿಂಗಳು ಅಲ್ಲಿ 9 ತಿಂಗಳು ಅಲ್ಲೇ ಇದ್ದು ಅವರು ಸಂಘಟನೆ ಮಾಡಿ ಒಂದು ಒಳ್ಳೆ ರೀತಿಯಿಂದ ಅವರು ಪ್ಲ್ಯಾನಿಂಗ್ ಮಾಡಿ ಅವರು ಸರ್ಕಾರ ತರೋಕ್ಕೆ ಅವರು ಭಾಳ ಮುಖ್ಯ ಪಾತ್ರ ಇದೆ ಅವ್ರಲ್ಲಿ. ಇಲ್ಲೂ ನಮಗೆ ಭರೋಸೆ ಇದೆ, ಜನ ನಮಗೆ ಆಶೀರ್ವಾದ ಮಾಡ್ತಾರಂತ. ನಮ್ಮ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿ ಕೊಟ್ಟಿದ್ದರು,
ಸರ್ಕಾರ ಎಲೆಕ್ಷನ್ ಮುಂಚೆ ಅದು ಎಲೆಕ್ಷನ್ ಆದಮೇಲೆ ಸರ್ಕಾರ ಬಂದಾದಮೇಲೆ ಅವರು ನಾವು ಜನನ ತಲುಪಿಸಿದ್ದೀವಿ. ಅದು ಆ ಜನನ ಭಾಳ ಅವ್ರಿಗೆ ಇನ್ನೂ ನಮಗೆ ಭರವಸೆ ಇದೆ. ಇದು ಐದು ನ್ಯಾಯ ಗ್ಯಾರಂಟಿ ಏನು ನಮ್ಮ ಕೇಂದ್ರ ನಮ್ಮದು ಕಾಂಗ್ರೆಸ್ ಪಾರ್ಟಿ AICCಯಿಂದ ಕೊಟ್ಟಿದ್ದಾರೆ ಅದು ಕೆಳಗಡೆ 25 ಗ್ಯಾರಂಟಿಗಳು ಇದೆ. ಅದು ಜನ ಮನೆ ಮನೆಗೆ ಮುಟ್ಟಿಸಿ ಅದು ಜನ ಅದು ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದು ಜನನ ತಲುಪಿಸಿದ್ವಿ ಅಂತ ಭರವಸೆ ಇದೆ. ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಯಾಕೆಂದರೆ ಒಳ್ಳೆ ಅವ್ರದ್ದು ಹೆಸರು ಇದೆ, ಒಳ್ಳೆ ಕ್ಯಾಂಡಿಡೇಟ್ ಅಂತ ಜನ ಭಾಳ ಖುಷಿ ಪಡ್ತವ್ರೆ. ಎಲ್ಲರೂ ಅವ್ರು ಬೆಂಬಲ ಕೊಡ್ತೀವಿ, ನಮ್ಮ ಸಪೋರ್ಟ್ ಕಾಂಗ್ರೆಸ್ ಪಾರ್ಟಿಗಿದೆ, ಮನ್ಸೂರ್ ಅಲಿ ಖಾನ್ಗಿದೆ ಅಂತ ಜನ ಹೇಳ್ತಾವ್ರೆ. ಈ ಬಾರಿ ಅತಿ ಹೆಚ್ಚಿನ ಮತಗಳಿಂದ ಮತನ ನಾವು ಕೊಡಿಸಿ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಜೈಶ್ರೀ ಮಾಡೋದಕ್ಕೆ ನಾವು ಎಲ್ಲ ಆಲ್ರೆಡಿ ಇವಾಗ ನಾವು ಒಂದಾಗಿದ್ದೀವಿ, ಒಂದಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ಉದಾಹರಣೆ ಅಂದರೆ ಇವತ್ತಿನ ಬಂದಿರೋವಂಥ ಜನಸಂಖ್ಯೆಯೇ ನಿಮಗೆ ಉದಾಹರಣೆ ಸಿಗ್ತದೆ. ಅದರಿಂದ ಇವತ್ತು ಅವ್ರನ್ನ ನಾವು ಅತಿ ಹೆಚ್ಚು ಇಷ್ಟು ದಿನ ಮೊದಲು 40,000 ಓಟಲ್ಲಿ ಹೋಗಿತ್ತು, ಮೊನ್ನೆ 19 ರಲ್ಲಿ 23,000 ಓಟ್ಗೆ ಬಂತು. ಈ ಸರ್ತಿ ನಾವು 10,000 ಆದರೂ ಒಂದು ಲೀಡ್ ಕೊಟ್ಟು ಮನ್ಸೂರ್ ಅಲಿ ಖಾನ್ ಅವ್ರನ್ನ ಗೆಲ್ಲಿಸಿ ಲೋಕಸಭೆ ಕಳಿಸ್ತೀವಿ. ಪ್ರಚಾರ ಮಾಡೋ ಸಂದರ್ಭದಲ್ಲಿ ಮತದಾರ ಏನು ಹೇಳ್ತಿದ್ದಾರೆ ಸರ್? ಮತದಾರ ಏನು, ಇವಾಗ ಆಲ್ರೆಡಿ ನಾವು ಹೆಣ್ಣುಮಕ್ಕಳಿಗೆ ಏನು ಬೇಕೋ ಎಲ್ಲ ಸೌಕರ್ಯಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ತಿಂಗಳು ಬಂದಂದರೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಬೀಳ್ತಾಯಿದೆ. 10 ಕೆಜಿ ಅಕ್ಕಿ, ಅದರಲ್ಲಿ 5 ಕೆಜಿ ಅಕ್ಕಿ ಕೊಡ್ತೀವಿ, ಅದ್ರ ಫಲವಾಗಿ ದುಡ್ಡು ಕೊಡ್ತಾಯಿದ್ದೀವಿ. ಮತ್ತು ಹೆಣ್ಣುಮಕ್ಕಳು ಇಡೀ ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲಿ ನೋಡಿದ್ರು ಹೆಣ್ಣುಮಕ್ಕಳೇ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಎಲ್ಲೋದ್ರೂ ಹೆಣ್ಮಕ್ಳಿದ್ದಾರೆ, ಅರ್ಥಾಯ್ತಾ? ಆ ಒಂದು ಧರ್ಮಕ್ಕಾದ್ರೂ ಅವ್ರು ಇಡೀ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಎಲ್ಲನ ಓಡಾಡಲಿ, ಪುಕ್ಸಾಟಿಯಾಗಿ ಓಡಾಡ್ತಾ ಇದ್ದಾರೆ, ಅದಕ್ಕಾದ್ರೂ ಒಂದು ವೋಟ್ ಹಾಕಿ ಹಾಕ್ತಾರೆ ಸರ್. ಹಿಂದುತ್ವ ನಮ್ಮದೇ ಹಿಂದುತ್ವ ಮೊದಲು ಹೇಳ್ತೀರಿ ಕೇಳಿ, ನಮ್ಮದೇ ಮೊದಲು ಇದೆ. ಇನ್ನು ಶ್ರೀರಾಮಚಂದ್ರ ಮೊನ್ನೆ January 22 ಬಂದಿದ್ದು, ಶ್ರೀರಾಮಚಂದ್ರ ಬಂದು 8 ವರ್ಷ ಆಯಿತು, ಆಯ್ತಾ? ಇವತ್ತು ಯಾವುದೋ ಒಂದು 5 ವರ್ಷಕ್ಕೆ ಒಂದೊಂದು ಯಾವುದೋ ಒಂದು ಎತ್ಕೊಂಡು ಬರ್ತಾರೆ, ಅವರು ಪ್ರಚಾರ ರಾಜಕೀಯ ಪ್ರಚಾರ ಮಾಡ್ತಾರೆ. ಅದು ಇನ್ನೊಂದು ಸಾರಿ ಜನನೂ ಅಷ್ಟೇ, ಒಂದು ಸಾರಿ 2 ಸಾರಿ ಯಾಮಾರ್ತಾರೆ ಸರ್, ಪ್ರತಿ ಸಾರಿನೂ ಯಾಮಾರಕ್ಕಾಗೋದಿಲ್ಲ. ಅದರಿಂದ ಈ ಸರ್ತಿ ಜನಗಳಿಗೆ ಎಲ್ಲ ಒಳ್ಳೆ ಬುದ್ಧಿ ಬಂದಿದೆ. ಮತ್ತು ಎರಡನೇದು, ನಾವು ಬಡವ್ರಿಗೋಸ್ಕರ ಎಲ್ಲ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಈ 5 ಗ್ಯಾರಂಟಿನೂ ಅಸ್ತಿತ್ವಕ್ಕೆ ಬಂದು 8 ತಿಂಗಳಿಗೆ ಇನ್ನೂ ಬೇರೆಯವರೆಲ್ಲ ನಮ್ಮ ಅಧಿಕಾರ ಇನ್ನೂ 5 ವರ್ಷ ಇದೆ, ಅಷ್ಟರೊಳಗಡೆ ಅಧಿಕ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇವಾಗಲೇ ನಾವು ಆ ಗ್ಯಾರಂಟಿನ ಬಡವ್ರಿಗೆ ತಲುಪಿದೆ. ಅದರಿಂದ ನಮ್ಮ ಪರವಾಗಿ ಜನ ಇದ್ದಾರೆ. ಮೀಡಿಯಾದಲ್ಲಿ ಅಲ್ಲಿ ಇಲ್ಲೆಲ್ಲನೂ ಅವರು ಏನು ಬೇಕೋ ಅವ್ರನ್ನ ಇದು ಮಾಡ್ಕೊ ಹೈಲೈಟ್ ಮಾಡ್ಕೊತಾ ಇದ್ದಾರೆ. ಆದರೆ ಮತಬ್ಯಾಂಕ್ ಏನಾಗ್ತದೆ ಅಂತ ಮುಂದಿನ ಜುಲೈ 4ನೇ ತಾರೀಕು ತಾವು ನೋಡಿ.